ಬಸವಣ್ಣನವರ ವಚನದ ಸಾಲು. ಬರಿಯ ಮಾತಿನ ಮಾಲೆಯಲ್ಲಿ ಏನಬಹುದು? ಬರಿಯ ಮಾತಿನ ಮಾಲೆಯಲ್ಲಿ ಏನಬಹುದು? ಬರಿಯ ಅಂದ್ರೆ ಏನೂ ಇಲ್ಲದಿರುವುದು. ಬರಿಯ ಮಾತು ಅಂದ್ರೇನು? ವ್ಯಕ್ತಿಯು ತನ್ನ ಜೀವನದ ವ್ಯವಹಾರಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳದೆ ಕೇವಲ ಮಾತಿನಲ್ಲಿ ಮಾತ್ರ ಸತ್ಯ, ನೀತಿ, ನ್ಯಾಯ, ಕರುಣೆ, ಪ್ರಾಮಾಣಿಕತನ, ಸಮಾನತೆಯ ವಿಚಾರಗಳನ್ನು ದೊಡ್ಡದಾಗಿ ಆಡುತ್ತಿರುವುದು. ಮಾತಲ್ಲೆಲ್ಲ ಚೆನ್ನಾಗಿದೆ, ಬರಿಯ ಮಾತು ಅದ್ಯಾವುದು ಕಾರ್ಯರೂಪಕ್ಕೆ ಬಾರದಿರುವ ಮಾತುಗಳು. ಬರಿಯ ಮಾತಿನ ಮಾಲೆಯಲ್ಲಿ ನೋಡಿ ಹೆಂಗಿದೆ. ಮಾಲೆ ಅಂತ ಅಂದರೆ ಹೂವುಗಳನ್ನು ಅಥವಾ ಮುತ್ತುಗಳನ್ನು ಪೋಣಿಸಿ ಮಾಡಿರ್ತಕ್ಕಂಥ ದೊಡ್ಡ ಹಾರ. ಇದೆಂಥದ್ದಿದು? ಬರಿಯ ಮಾತಿನ ಮಾಲೆ ಒಂದು ರೂಪಕವಾಗಿ ಬಳಕೆ ಆಗ್ತಾ ಇದೆ. ದಾರದ ಎಳೆಯೊಂದಕ್ಕೆ ಬಿಡಿ ಬಿಡಿ ಹೂಗಳನ್ನು ಅಥವಾ ಮುತ್ತುಗಳನ್ನು ಪೋಣಿಸಿ ಹಾರವನ್ನು ಕಟ್ಟುವಂತೆ ಅಂದ ಚಂದದ ಪದಗಳನ್ನು ಜೋಡಿಸಿಕೊಂಡು ಕೇಳುಗರ ಮನಸ್ಸಿಗೆ ಇಂಪಾಗಿ ಸೊಗಸಾಗಿ ಕಾಣುವಂತೆ ತಿಳಿಯುವಂತೆ ಮಾತನಾಡುವ ಕುಶಲತೆ. ಅಬ್ಬಬ್ಬಬ್ಬ, ಎಷ್ಟು ಸುಂದರವಾಗಿ ಮಾತಾಡ್ತಾನೆ ಅಂತಂದರೆ ಜಗತ್ತಿನ ಶ್ರೇಷ್ಠ ಗ್ರಂಥಗಳಿಂದ ಆಯ್ದುಕೊಂಡಂಥ ಉಕ್ತಿಗಳನ್ನೆಲ್ಲ ಇವನು ಹೇಳ್ತಾ ಇದ್ದಾನೆ. ಬರಿಯ ಮಾತಿನ ಮಾಲೆ ಒಂದಕ್ಕೊಂದು ಪೋಣಿಸ್ಕೊಂಡು ಹಾಗೆ ಅವರು ಹೇಳಿದ್ದಾರೆ, ಹೀಗೆ ಇವರು ಹೇಳಿದ್ದಾರೆ, ಆ ಕಾವ್ಯದಲ್ಲಿ ಹಾಗಿದೆ, ಈ ಕಾವ್ಯದಲ್ಲಿ ಹೀಗಿದೆ ಅಂತ. ಏನು ಸತ್ಯ, ನೀತಿ, ಧರ್ಮ, ಆದರ್ಶ, ಪ್ರಾಮಾಣಿಕತನ, ಸಮಾನತೆಯ ಮಾತುಗಳನ್ನು ಆಡದ್ದೇ ಆಡದ್ದು ಮಾತಿನ ಮಾಲೆ, ಬರಿಯ ಮಾತಿನ ಮಾಲೆ. ಇದರಿಂದ ಏನಬಹುದು? ಅಲ್ಲಿಗೆ ಸಾವಿರ ನುಡಿಗಳನ್ನು ಆಡುವುದಕ್ಕಿಂತ ಒಂದೇ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ರೆ ಆ ಒಳ್ಳೆಯ ಕಾರ್ಯ ಮಾಡುವ ವ್ಯಕ್ತಿಗೆ, ಅವನ ಕುಟುಂಬಕ್ಕೆ, ಸಾಮಾನ್ಯವರಿಗೆ ಮತ್ತು ಸಮಾಜಕ್ಕೆ ಒಳಿತನ ಉಂಟು ಮಾಡ್ತದೆ. ಆದ್ದರಿಂದ ಕೇವಲ ಮಾತಿನಿಂದ ಯಾವ ಪ್ರಯೋಜನವೂ ಇಲ್ಲ. ವ್ಯಕ್ತಿಯು ತನ್ನ ನಿಜ ಜೀವನದಲ್ಲಿ ಆಚರಿಸಿ ತೋರಿಸಲಾಗದ ಸತ್ಯ, ನೀತಿ, ಸಾಮಾಜಿಕ ನ್ಯಾಯದ ಸಂಗತಿಗಳನ್ನು ಕುರಿತು ದೊಡ್ಡ ದೊಡ್ಡ ಮಾತುಗಳನ್ನು ಕೇಳುವರು ತಲೆದೂಗುವಂತೆ ಆಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಕೇವಲ ಮಾತಿನಿಂದ ವ್ಯಕ್ತಿಯ ಇಲ್ಲವೇ ಸಮುದಾಯದ ಬದುಕಿನಲ್ಲಿ ಒಳ್ಳೆಯದು ಉಂಟಾಗುವುದಿಲ್ಲ. ಕ್ರಿಸ್ತಪೂರ್ವದಲ್ಲೇ ಗೌತಮ ಬುದ್ಧರು ಒಂದು ಮಾತು ಹೇಳ್ತಾರೆ, ನೋಡು, ನೀನು ಯಾವುದೇ ವಿಧವಾದ ಆದರ್ಶದ, ಸತ್ಯದ, ನೀತಿಯ, ಪ್ರಾಮಾಣಿಕತನದ ನುಡಿಯನ್ನು ಆಡಬೇಕಾದ್ರೆ ಆ ನುಡಿಗೆ ತಕ್ಕಂತೆ ನೀನು ಮೊದಲು ನಿನ್ನ ಬದುಕಿನಲ್ಲಿ ಆಚರಿಸಿ ತೋರಿಸು. ನೀನು ಯಾವುದನ್ನು ಆಚರಿಸುವುದಕ್ಕೆ ಸಾಧ್ಯವಿಲ್ವೋ ಅದನ್ನು ಮತ್ತೊಬ್ಬರಿಗೆ ಹೇಳದಕ್ಕೋಬೇಡ. ಅಂದರೆ ಆಡುವುದಕ್ಕೆ ಮುನ್ನ ಮಾಡಿ ನಿನ್ನ ಬದುಕಿಗೆ ತೋರಿಸ್ಕೊಳ್ಬೇಕು, ನಿನ್ನ ಬದುಕಿನಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು. ಬರಿಯ ಮಾತಿನ ಮಾಲೆಯಲ್ಲಿ ಏನಾಗುವುದು?